ನಾಳೆ ಮೈಸೂರು ಲಾನ್ಸರ್ಸ್ ಅನ್ನೋ ಮೈಸೂರು ರಾಜ್ಯದ ಅಂದಿನ ಯುದ್ಧ ಪಡೆ ಕುರಿತು ನಾಲ್ಕನೇ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಈ ಸಂಚಿಕೆಯಲ್ಲಿ ಮೈಸೂರು ಲಾನ್ಸರ್ಸ್ ಕುದುರೆಧಾರಿ ಪಡೆಯ ಎಂಟು ನಾಯಕರ ಇತಿಹಾಸವನ್ನು ಬಿಂಬಿಸಿ ಇಂದಿನ ಯುವಕರು ಹಾಗೂ ಇಂದಿನ ಜನಸಾಮಾನ್ಯರ ಮುಂದೆ ಪ್ರಸ್ತುತ ಮಾಡಲಾಗ್ತಾ ಇದೆ ಇದು ಬಹಳ ಹೆಮ್ಮೆಯ ಪ್ರಶ್ನೆ ಇದು ಮತ್ತೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆ ತರುವಂಥ ವಿಷಯ ಯಾಕೆಂದರೆ ಕೇವಲ ಮೂರು ವರ್ಷ ಹಿಂದೆಯೇ ಅಪಾರವಾದ ಧೈರ್ಯ ಹಾಗೂ ಶಕ್ತಿಯನ್ನು ಪ್ರದರ್ಶನೆ ಮಾಡಿ ನಮ್ಮವರೇ ನಮ್ಮ ನಾಡಿನವರೇ ಹೊರ ದೇಶಕ್ಕೆ ಹೋಗಿ ಸಮುದ್ರವನ್ನು ದಾಟಿ ಕುದುರೆ ಮೇಲೆ ಯುದ್ಧ ಮಾಡಿ ಯಶಸ್ವಿಯಾಗಿ ವಾಪಸ್ ಕೂಡ ಬರ್ತಾರೆ ಹಲವಾರು ಜನ ಹುತಾತ್ಮರು ಕೂಡ ಆಗ್ತಾರೆ ಇವರ ಶೌರ್ಯದ ಬಗ್ಗೆ ಒಂದು ಕತೆ ಬಿಡುಗಡೆ ಆಗ್ತಾ ಇರೋದು ಭಾಳ ಸಂತೋಷದ ವಿಷಯ ಹಾಗೂ ಇತ್ತೀಚಿನ ಪೀಳಿಗೆಗೆ ಇದು ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ರಾಜೀವ್ ಮೃಪ್ತುಂಗ ಹಾಗೂ ಅವರ ಸಂಗಡಿಗರು ಸೇರಿ ಇದು ಮಾಡ್ತಾ ಇರೋದು ತುಂಬ ಸಂತೋಷ ಹಾಗೂ ಈ ಎಲ್ಲರಿಗೂ ಇದರಿಂದ ವಿಶೇಷವಾಗಿ ನಾಡಿನ ಎಲ್ಲ ಜನರಿಗೂ ಕೂಡ ಇದರಿಂದ ಒಂದು ಹೆಮ್ಮೆಯ ಸೂಚನೆಯಾಗಿ ಎದ್ದು ಬರುತ್ತೆ ಧನ್ಯವಾದಗಳು ವೀಕ್ಷಿಸಿ ದಯವಿಟ್ಟು